ಬಗಲುಪುರಂ ಎಂಬ ಊರಲ್ಲಿ ವರಹಲಯ್ಯ ಎಂಬ ರೈತ ಇರ್ತಿದ್ದ. ಆತನಿಗೆ ನಂದು ಎಂಬ ಒಂದು ಮಗ ಇರ್ತಿದ್ದ. ನಂದು ತುಂಬಾ ಬುದ್ಧಿವಂತ, ಚೆನ್ನಾಗಿ ಓದ್ಕೊಳ್ಳೋನು. ಆದ್ರೆ ಅವರ ಬಡತನದಿಂದ ಓದ್ನ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾನೆ. ಆದ್ರೆ ಯಾವಾಗಲೂ ಏನೋ ಒಂದು ಹೊಸ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದ ನಂದು. ಏನೋ ಯಾವಾಗಲೂ ಏನೋ ಮಾಡ್ತಿರ್ತೀಯ, ಸ್ವಲ್ಪ ಹೊಲಕ್ಕೆ ಬಂದು ನನಗೆ ಸಹಾಯ ಮಾಡಬಾರದ ಅಂತ ತಂದೆ ಹೇಳಿದಾಗ ತಂದೆಗೆ ಸಹಾಯವಾಗಿ ವ್ಯವಸಾಯ ಮಾಡಿ ಸಿಕ್ಕೋ ಖಾಲಿ ಸಮಯದಲ್ಲಿ ಮತ್ತೆ ಇಷ್ಟ ಬಂದ ಹಾಗೆ ಏನೋ ಒಂದು ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದ ನಂದು. ಎಷ್ಟು ಸಲ ಹೇಳಬೇಕು ನಿನಗೆ, ಏನಾದರೂ ಕೆಲಸಕ್ಕೆ ಬಾರೋ, ಕೆಲಸ ಮಾಡು ಅಂತಿದ್ದೀನಲ್ವಾ, ಯಾವಾಗಲೂ ಆ ಕಸವನ್ನು ಎತ್ಕೊಂಡು ಇರ್ತೀಯ, ಯಾಕೆ ಸಮಯ ಎಲ್ಲ ಹಾಳು ಮಾಡ್ತೀಯ ಅಂತ ಒಂದಿನ ಮಗನ ಚೆನ್ನಾಗಿ ಬೈತಾನೆ ಬರಹಾಲಯ್ಯ. ಆಗ ನಂದು ನೋವು ಪಡ್ತಿರ್ತಾನೆ. ನೋವು ಪಡಬೇಡ ಮಗ, ನಿಮ್ಮಪ್ಪನಿಗೆ ನಿನ್ನ ಮೇಲೆ ಕೋಪ ಅಲ್ಲ, ನಿಂತರ ಬುದ್ಧಿವಂತ ಮಗನನ್ನು ಕೊಟ್ಟ ದೇವರು ನಿನ್ನ ಓದಿಸೋ ಶಕ್ತಿ ಆತನಿಗೆ ಕೊಟ್ಟಿಲ್ಲ ಅಂತ ಅವ್ರಿಗೆ ಕೋಪ ಕಣೋ. ಅದಕ್ಕೆ ಅಲ್ವೇನಮ್ಮ, ನಾನೂ ಯಾವಾಗಲೂ ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡಿ ಹಣ ಸಂಪಾದಿಸ್ತೀನಿ, ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂದ್ಕೊಳ್ತಿರೋದು. ಅಪ್ಪ ಹೇಳೋ ಹಾಗೆ ನಾನೂ ಈ ಕಾಲದಲ್ಲಿ ವ್ಯವಸಾಯನೇ ಮಾಡಿದ್ರೆ ನಾವು ಯಾವತ್ತಿಗೂ ಬಡವರಾಗಿ ಇದ್ದೋಗ್ತೀವಿ ಅಮ್ಮ ಅಂತ ಅಂತಾನೆ ನಂದು. ಅವ್ರ ತಂದೆ ಪಡ್ತಿರೋ ಕಷ್ಟ, ಅವ್ರು ಯಾವ ವಿಧವಾಗಿ ಸಹಾಯ ಪಡಬೇಕು ಅಂತ ಅವ್ರ ಅಮ್ಮನ ಹತ್ರ ಹೇಳ್ತಿರ್ತಾನೆ. ಹಾಗೆ ಸ್ವಲ್ಪ ದಿನ ಕಳೆಯುತ್ತೆ. ನಂದುಗೆ ಅವ್ರ ಹೊಲದಲ್ಲಿ ಅಡ್ಡದಿಡ್ಡವಾಗಿ ಬೆಳೆದಿರೋ ಬಿದಿರು ಕಟ್ಟಿಗೆ ಕಾಣಿಸುತ್ತೆ. ಅದನ್ನ ಅವ್ರ ತಂದೆ ಕತ್ತರಿಸಿ ಪಕ್ಕಕ್ಕೆ ಬಿಸಾಕೋದನ್ನ ನೋಡ್ತಾನೆ. ಒಂದು ಐಡಿಯಾ ಬರುತ್ತೆ, ಹಾಗೆ ವೇಸ್ಟ್ ಆಗಿ ಬಿಸಾಕಿ ಬಿದಿರಿಂದ ನಾನು ಚೆನ್ನಾಗಿ ಸೈಕಲ್ ತಯಾರು ಮಾಡಿ ಮಾರ್ತೀನಿ, ಮಕ್ಕಳು ಇದನ್ನ ಇಷ್ಟಪಟ್ಟು ಕೊಂಡ್ಕೊಳ್ತಾರೆ ಅಂತ ನಂದು ಎಷ್ಟೋ ಕಷ್ಟಪಟ್ಟು ಸೈಕಲ್ ತಯಾರು ಮಾಡ್ತಿರ್ತಾನೆ. ನಂದುನ ಅವನ ಬುದ್ಧಿವಂತಿಕೆನ ತಂದೆ ದಿನ ನೋಡುತ್ತಾ ಹೊಲಕ್ಕೆ ಹೋಗಿ ಅವನ ಕೆಲಸ ಅವನ್ ಮಾಡಿಕೊಂಡು ಬರ್ತಾ ಇರ್ತಾನೆ. ಕೊನೆಗೆ ಒಂದಿನ ಬಿದಿರಿಂದ ತಯಾರು ಮಾಡಿದ ಸೈಕಲ್ ಒಂದು ರೆಡಿ ಆಗೋಗುತ್ತೆ. ಅದನ್ನು ತಗೊಂಡು ಹೋಗಿ ಸಂತೆಯಲ್ಲಿ ಹೋಗಿ ಮಾರೋ ಇಡ್ತಾನೆ ನಂದು. ಒಂದು ಹುಡುಗ ಬಂದು ಆ ಸೈಕಲ್ನ ಕೊಂಡ್ಕೊಳ್ಬೇಕು ಅಂತ ನೋಡ್ತಿರ್ತಾನೆ. ಈ ಸೈಕಲ್ ಎಷ್ಟು? 1000 ರೂಪಾಯಿ ಮಾತ್ರನೇ, ಇದು ಮಾಮೂಲಿ ಸೈಕಲ್ ಅಲ್ವಾ, ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಅಷ್ಟು ರೇಟ್ ಹೇಳ್ತಿದ್ಯಾ, 200 ಕೊಡ್ತೀನಿ, ಕೊಟ್ಬಿಡು. ಆ ಹುಡುಗ ಹಾಗೆ ಹೇಳಿದ ತಕ್ಷಣ ನಂದು ಮೆದುಳಲ್ಲಿ ಒಂದು ಆಲೋಚನೆ ಹೊಳೆಯುತ್ತೆ. ಆ ಹುಡುಗ ಕೇಳಿದ ರೇಟ್ಗೆ ಆ ಸೈಕಲ್ ಕೊಟ್ಬಿಡ್ತಾನೆ. ಮತ್ತೆ ಮನೆಗೆ ಬಂದು ಈ ಸಲ ಒಂದು ಮೋಟರ್ ಬೈಕ್ನ ತಯಾರು ಮಾಡ್ತಾನೆ. ಆದರೆ ಅದಕ್ಕೆ ಒಂದು ರಿಮೋಟ್ನ ಫಿಕ್ಸ್ ಮಾಡ್ತಾನೆ ನಂದು. ನಂದು ತಯಾರು ಮಾಡಿದ ಬ್ಯಾಂಬೂ ಬೊಂಬೆ ಮೋಟರ್ ಬೈಕ್ನ ಸಂತೆಗೆ ತಗೊಂಡು ಹೋಗ್ತಾನೆ. ನಂದು ಹತ್ರಕ್ಕೆ ಆ ಬೈಕ್ನ ಕೊಂಡ್ಕೊಳ್ಳೋಕೆ ಇನ್ನೊಂದು ಹುಡುಗ ಬರ್ತಾನೆ. ನಂದು, ನನಗಿಂತ ರಿಮೋಟ್ ಕಂಟ್ರೋಲ್ ಬ್ಯಾಂಬೂ ಬೈಕ್ ಬೇಕು, ಎಷ್ಟು ಕೊಡ್ತೀಯಾ ಅಂತ ಹುಡುಗ ಕೇಳ್ತಾನೆ. 2000 ಮಾತ್ರನೇ ಅಂತ ನಂದು ಹೇಳ್ತಾನೆ. ಇನ್ನು ಆ ಹುಡುಗ ಅಷ್ಟು ದುಡ್ಡು ಕೊಟ್ಟು ಆ ರಿಮೋಟ್ ಕಂಟ್ರೋಲ್ ಬ್ಯಾಂಬೂ ಬೈಕ್ನ ತಗೊಳ್ತಾನೆ. ಹಾಗೆ ಅವನ ಬುದ್ಧಿವಂತಿಕೆಯಿಂದ ನಂದು ಬ್ಯಾಂಬೂ ಬೈಕ್ ಮಾತ್ರನೇ ಅಲ್ಲ, ಆಟೋಗಳು ಕಾರ್ ಬ್ಯಾಂಬೂವೊಂದಿಗೆ ತಯಾರು ಮಾಡ್ತಿರ್ತಾನೆ, ಅದಕ್ಕೆ ರಿಮೋಟ್ನ ಫಿಕ್ಸ್ ಮಾಡ್ತಿರ್ತಾನೆ. ಆದ್ರಿಂದ ಆ ಸುತ್ತಮುತ್ತ ಊರಲ್ಲಿ ನಂದು ತಯಾರು ಮಾಡೋ ರಿಮೋಟ್ ಕಂಟ್ರೋಲ್ ಬ್ಯಾಂಬೂ ವೆಹಿಕಲ್ಸ್ ಚೆನ್ನಾಗಿ ಸೇಲ್ ಆಗ್ತಿರುತ್ತೆ. ಆ ಬೊಂಬೆಗಳು ಮಾರಿ ಬಂದ ಹಣದಿಂದ ಚೆನ್ನಾಗಿ ಓದ್ಕೊಳ್ತಾನೆ ನಂದು. ಅಷ್ಟೇ ಅಲ್ಲ, ಅವರಪ್ಪನಿಗೂ ಸಹಾಯ ಮಾಡ್ತಿರ್ತಾನೆ. ಕೇಶವಪುರ್ ವಿಲೇಜಲ್ಲಿ ಇರೋ ವೀರಯ್ಯ ಬಿದಿರು ಕಟ್ಟಿಗೆಯಿಂದ ತಯಾರು ಮಾಡಿದ ಅಡುಗೆ ಪಾತ್ರೆಗಳನ್ನ ಒಂದು ತಳ್ಳೋ ಗಾಡಿ ಮೇಲೆ ಇಟ್ಕೊಂಡು ಮಾರ್ತಾ ಇರ್ತಾನೆ. ಬನ್ನಿ ತಾಯಿ ಬನ್ನಿ, ಮಣ್ಣಿನ ಪಾತ್ರೆಗಳನ್ನ ತಂದಿದ್ದೀನಿ, ವಿಧ ವಿಧವಾದ ಪಾತ್ರೆಗಳು ತಂದಿದ್ದೀನಿ ಅಮ್ಮ, ಇದರಲ್ಲಿ ಅಡುಗೆ ಮಾಡಿಕೊಂಡು ಮುಂದೆ ಯಾವಾಗೂ ಇಲ್ದಿರೋ ರುಚಿ ನೋಡ್ತೀರ ನೀವು, ಬನ್ರಮ್ಮ ಬನ್ನಿ ಅಂತ ತಳ್ಳೋ ಗಾಡಿನ ತಳ್ಕೊಂಡು ಹೋಗ್ತಿರ್ತಾನೆ ಸೀನಯ್ಯ. ಆತನ ಮಾತುಗಳು ಕೇಳಿ ಸುಭದ್ರ ಅನ್ನೋ ಆಕೆ ಅಲ್ಲಿಗೆ ಬರ್ತಾಳೆ. ಏನು ಮಣ್ಣಿನ ಪಾತ್ರೆನ, ಇದೇನು ಹೊಸದಾಗಿದ್ಯಲ್ವಾ, ಆ ಪಾತ್ರೆಗಳು ಹೇಗಿದೆಯೋ ನೋಡೋಣ ಅನ್ಕೊಳ್ಳುತ್ತಾ ಮನೆಯಿಂದ ಹೊರಗಡೆ ಬೀದಿಗೆ ಬರ್ತಾಳೆ ಸುಭದ್ರ. ಮುಂದಕ್ಕೆ ಹೋಗ್ತಿರೋ ಸೀನಯ್ಯನ ಕರೀತಾಳೆ. ಏನಯ್ಯ ಮಣ್ಣಿನ ಪಾತ್ರೆ ಅವರೇ, ಭಯ ಪಡದೆ ನನ್ನ ಹತ್ರ ಬಾ, ಹೆದರ್ಕೊಳ್ಳೋಕೆ ನೀವೇನಾದ್ರೂ ದೆವ್ವದ ಹಾಗೆ ಇರ್ತೀರಾ ಅಮ್ಮನವರೇ, ಇರಲ್ವಲ್ಲ ಅಂತ ತಳ್ಳೋ ಗಾಡಿನ ಎತ್ಕೊಂಡು ಸುಭದ್ರ ಹತ್ರಕ್ಕೆ ಬರ್ತಾನೆ ಸೀನಯ್ಯ. ಸುಭದ್ರ ಮಣ್ಣಿನ ಪಾತ್ರೆಗಳನ್ನ ನೋಡಿ ನಿಷ್ಠುರವಾಗಿ ಮುಖ ಇಡ್ತಾಳೆ. ಏನಪ್ಪ ಇದೆಲ್ಲ ಮಣ್ಣಿನ ಪಾತ್ರೆಗಳು, ಆ ಕಾಲ ಎಲ್ಲ ಹೋಯ್ತು, ಈಗ ಎಲ್ಲ ಎಲೆಕ್ಟ್ರಾನಿಕ್ ಕಾಲ, ಮತ್ತೆ ಪ್ಲಾಸ್ಟಿಕ್ ಮಣ್ಣಿನ ಪಾತ್ರೆಗಳು ಬಂತು ನಮ್ಮ ಮಾರ್ಕೆಟ್ಗೆ. ಇನ್ನು ನೀನು ಇದನ್ನೇ ಮಾರ್ತಿದ್ರೆ ಯಾರು ಕೊಂಡ್ಕೊಳ್ತಾರೋ, ಬಂದ ಕಡೆಯಿಂದಲೇ ಹೊರಡು ಅಂತ ಸುಭದ್ರ ಹೇಳಿದ ತಕ್ಷಣವೇ ಸೀನಯ್ಯಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ಸರಿ, ಪಟ್ಟು ಬಿಡದ ವಿಕ್ರಮನ ಹಾಗೆ ದಿನ ಎಲ್ಲ ಊರೆಲ್ಲ ತಿರುಗುತ್ತಾ ಅದನ್ನು ಮಾರ್ತಾ ಇರ್ತಾನೆ. ಆದರೆ ಯಾರೂ ಕೊಂಡ್ಕೊಳ್ಳಲ್ಲ, ಎಲ್ಲರೂ ಗಾಡಿ ಹತ್ರಕ್ಕೆ ಬಂದು ನೋಡ್ತಾರೆ, ಆ ಪಾತ್ರೆಗಳು ಬೇಡ ಅಂತ ಹಿಂತಿರುಗಿ ಹೋಗ್ತಿರ್ತಾರೆ. ಕತ್ಲಾಗುತ್ತೆ, ದೀನವಾಗಿ ಮನೆಗೆ ಬರ್ತಾನೆ ಸೀನಯ್ಯ. ಆಗಲೇ ಆತನ ಹೆಂಡತಿ ಸುರೇಖಾ, ಮಗಳು ಮೀನಾ ಇಬ್ಬರು ಹೊಸಳು ಹತ್ರನೇ ಕಾಯ್ತಾ ಇರ್ತಾರೆ. ಸೀನಯ್ಯನ ನೋಡಿ ಮಗಳು ಮೀನಾ ಸಂತೋಷ ಪಡ್ತಾ ಇರ್ತಾಳೆ.
ಸೀನಯ್ಯ ಮಾತ್ರ ಸಂಪಾದನೆ ಏನೂ ಇಲ್ಲ ಅಂತ ಒಂದು ದಿನ ನೋವು ಪಡ್ತಾ ಇರ್ತಾನೆ. ಏನಾಯ್ತಪ್ಪ, ಯಾಕೆ ಹಾಗೆ ನೋವು ಪಡ್ತಾ ಇದೆಯಾ? ಮಣ್ಣಿನ ಬೊಂಬೆಗಳು ಯಾರು ಕೊಂಡ್ಕೊಳ್ತಿಲ್ಲ ತಾಯಿ, ಆರೋಗ್ಯಕ್ಕೆ ಹಾನಿ ಆದರೂ ಸರಿ ಆ ಪ್ಲಾಸ್ಟಿಕ್ ಸಾಮಾನು ಮಾತ್ರನೇ ಕೊಂಡ್ಕೊಳ್ತಾ ಇದ್ದಾರೆ ಅಪ್ಪ. ಒಳ್ಳೇದು ಅನ್ನೋದು ಯಾರಿಗೂ ಬೇಗ ಅರ್ಥ ಆಗಲ್ಲ, ಕೆಟ್ಟದು ಮಾತ್ರ ಎಲ್ಲರಿಗೂ ಬೇಗ ಸೇರಿಬಿಡತ್ತೆ. ಎಲೆಕ್ಟ್ರಾನಿಕ್ ಪ್ಲಾಸ್ಟಿಕ್ ವಸ್ತುಗಳು ಆರೋಗ್ಯನ ವಾತಾವರಣ ಎಷ್ಟು ತೊಂದರೆ ಮಾಡ್ತಿದ್ಯೋ ಯಾರು ಹೆಡ್ಸ್ಕೊಳ್ತಿಲ್ಲ ಅಪ್ಪ. ಅದೆಲ್ಲ ಓದ್ಕೊಂಡಿರೋರಿಗೆ ಅರ್ಥ ಆಗಬೇಕು ತಾಯಿ. ಅಪ್ಪ, ನಮ್ಮ ಸ್ಕೂಲ್ ಹತ್ರ ಬೊಂಬೆಗಳ ಶಾಪ್ ಒಂದೂ ಇಲ್ಲ. ನೀನು ಬಿದಿರು ಕಟ್ಟಿಗೆನ ತಯಾರು ಮಾಡಿ ಮಾರಬಹುದಲ್ವಾ ಅಪ್ಪ? ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ ಅಪ್ಪ. ಮಗಳ ಮಾತುಗಳು ಸೀನಯ್ಯಗೆ ಹೊಸದಾಗಿ ಅನಿಸುತ್ತೆ. ಮರುದಿನ ಅಡವಿಗೆ ಹೋಗಿ ಕೆಲವು ಬಿದಿರು ಕಟ್ಟಿಗೆಗಳನ್ನು ತಂದು ಒಂದು ಎರಡು ಗಂಟೆ ಕಷ್ಟಪಟ್ಟು ಕೆಲವು ಬೊಂಬೆಗಳು ತಯಾರು ಮಾಡ್ತಾನೆ ಶಿವಯ್ಯ. ಆ ಬೊಂಬೆಗಳು ನೋಡಿ ಮೀನಾ ತುಂಬ ಸಂತೋಷಿಸ್ತಾಳೆ. ಅಪ್ಪ, ಬಿದಿರು ಬೊಂಬೆಗಳು ತುಂಬ ಚೆನ್ನಾಗಿದೆಯಪ್ಪ. ನಿನ್ನ ಕೈಯಲ್ಲಿ ಏನೋ ಗಮ್ಮತ್ತಿದೆ. ನಿನ್ನ ಕೈಯಿಂದ ಏನು ಮಾಡಿದ್ರು ಅದು ತುಂಬ ಚೆನ್ನಾಗಿರುತ್ತಪ್ಪ. ಈ ಬೊಂಬೆಗಳು ಕೂಡ ಚೆನ್ನಾಗಿದೆ ಅಪ್ಪ. ಸೀನಯ್ಯ ಎಷ್ಟೋ ಸಂತೋಷ ಪಡುತ್ತಾ ಅವನು ತಯಾರು ಮಾಡಿದ ಬೊಂಬೆಗಳನ್ನು ತಳ್ಳೋ ಗಾಡಿ ಮೇಲೆ ಇಟ್ಕೊಂಡು ಸ್ಕೂಲ್ಗೆ ರೆಡಿಯಾಗಿದ್ದ ಮೀನಾನ ಕೂಡ ಕರ್ಕೊಂಡು ಸ್ಕೂಲ್ ಹತ್ರಕ್ಕೆ ಹೋಗ್ತಾನೆ ಸೀನಯ್ಯ. ಮೀನಾ ಸ್ಕೂಲ್ಗೆ ಹೋಗಿಬಿಡ್ತಾಳೆ. ಇನ್ನು ಶಾಲೆಯ ಹೊರಗಡೆ ರೋಡ್ ಪಕ್ಕದಲ್ಲಿ ತಳ್ಳೋ ಗಾಡಿಯಲ್ಲಿ ಬಿದಿರು ಬೊಂಬೆಗಳನ್ನು ಮಾರ್ತಿರ್ತಾನೆ ಸೀನಯ್ಯ. ಬನ್ನಿ ಮಕ್ಕಳೇ ಬನ್ನಿ, ಸುಂದರವಾದ ಬಿದಿರು ಬೊಂಬೆಗಳು ನೋಡಿ, ಹೊಡೆದೋಗೋದು ಮುರಿದೋಗೋದು ಥರ ಇರಲ್ಲ, ಚೆನ್ನಾಗಿ ಆಟಾಡಬಹುದು, ಬನ್ನಿ ಮಕ್ಕಳೇ ಬನ್ನಿ ಅಂತ ಕೂಗಾಡ್ತಾ ಇರ್ತಾನೆ ಸೀನಯ್ಯ. ಸ್ಕೂಲ್ ಬಿಡೋ ಸಮಯಕ್ಕೆ ಮಕ್ಕಳನ್ನ ಬಿಡೋಕೆ ಬಂದ ತಂದೆ ತಾಯಿರು ಸಹ ಆ ಬಿದಿರು ಕಟ್ಟಿಗೆನ ನೋಡಿ ತುಂಬ ಇಷ್ಟ ಆಗಿ ಅದನ್ನು ಕೊಂಡ್ಕೊಳ್ತಾರೆ. ಇನ್ನು ಅದೇ ಸ್ಕೂಲಲ್ಲಿ ಓದ್ತಿರೋ ಹರ್ಷಾನ ಕರ್ಕೊಂಡು ಹೋಗೋಕೆ ರಮೇಶ್ ಅಲ್ಲಿಗೆ ಬರ್ತಾನೆ. ಸೀನಯ್ಯ ಮಾರ್ತಿರೋ ಬಿದಿರು ಕಟ್ಟಿಗೆನ ನೋಡ್ತಾನೆ. ರಮೇಶ್ಗೆ ಸಹ ಆ ಬಿದಿರು ಕಟ್ಟಿಗೆ ತುಂಬ ಇಷ್ಟ ಆಗುತ್ತೆ. ನೋಡಪ್ಪ ಸೀನಯ್ಯ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನನಗೆ ಬೊಂಬೆ ಶಾಪ್ ಇದೆ, ನಿನ್ನ ಬೊಂಬೆಗಳು ಸೇಲ್ ಆದಮೇಲೆ ನನ್ನ ಶಾಪ್ ಹತ್ರಕ್ಕೆ ಬಾ, ನಾವು ಈ ಬಿದಿರು ಬೊಂಬೆಗಳ ಬಗ್ಗೆ ಮಾತಾಡೋಣ, ಇಬ್ಬರಿಗೂ ಹಣ ಬರುತ್ತೆ, ಇಬ್ಬರು ಸಂತೋಷವಾಗಿರೋಣ ಅಂತ ಹೇಳಿ ಅವನ ಮಗನಿಗೋಸ್ಕರ ಒಂದು ಬೊಂಬೆನ ಕೊಂಡ್ಕೊಂಡು ಹೋಗ್ತಾನೆ. ಇನ್ನು ಆ ದಿನ ಸೀನಯ್ಯ ತಯಾರು ಮಾಡಿದ ಬಿದಿರು ಬೊಂಬೆ ಎಲ್ಲ ಸೇಲ್ ಆಗೋಗುತ್ತೆ. ಸಂತೋಷವಾಗಿ ಮನೆಗೆ ಹೋಗುತ್ತಾ ರಮೇಶ್ ಇರೋ ಬೊಂಬೆಗಳನ್ನು ಶಾಪ್ ಹತ್ರಕ್ಕೆ ಹೋಗ್ತಾನೆ. ರಮೇಶ್ನ ಭೇಟಿ ಮಾಡ್ತಾನೆ. ಏನು ನನ್ನ ಹತ್ರ ಕೆಲಸ? ನೀನು ತಯಾರು ಮಾಡ್ತಿರೋ ಬಿದಿರು ಬೊಂಬೆಗಳು ನನಗೆ ತುಂಬ ಇಷ್ಟ ಆಯ್ತಯ್ಯ. ಇದನ್ನು ಬೇರೆ ದೇಶಗಳಲ್ಲಿ ನಾವು ಒಳ್ಳೆ ರೇಟ್ಗೆ ಮಾರಬಹುದು, ಅಲ್ಲಿನವರು ಇದನ್ನು ಕೊಂಡ್ಕೊಳ್ತಾರೆ, ಒಳ್ಳೆ ರೇಟೂ ಸಿಗುತ್ತೆ, ಅದು ನಾನು ಮಾರ್ಕೊಳ್ತೀನಿ ಬಿಡು, ಇದು ಈಗ ನೀನು ತಯಾರು ಮಾಡಿ ನನಗೆ ಮಾರಬೇಕು, ಅದಕ್ಕೆ ನಾನು ಸ್ವಲ್ಪ ಹಣನೂ ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ಹಣ ಕೊಡ್ತಾನೆ. ಆ ಹಣ ತಗೊಂಡು ಸೀನಯ್ಯ ಆ ದಿನದಿಂದ ಬಿದಿರು ಬೊಂಬೆಗಳನ್ನು ತಯಾರು ಮಾಡಿ ರಮೇಶ್ಗೆ ಮಾರುತ್ತಾ ಹ್ಯಾಪಿಯಾಗಿ ಜೀವನ ಸಾಗಿಸ್ತಾ ಇರ್ತಾನೆ.